ಏನ್ ಪ್ರತಿವ ಇದು ಬಿಳೆ ಬಾಲ್ಸ್ ಮತ್ತೆ ಬೆಲ್ಲ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಇದು ಬಾಲ್ಸ್ ಅಲ್ಲ ರೀ, ಇದಕ್ಕೆ ಮಕ್ಕಾನ ಅಂತಾರೆ, ಫಾಕ್ಸ್ ನಟ್ಸ್, ತಾವ್ರೆ ಬೀಜ ಅಂತಾರೆ. ಇದು ಮತ್ತೆ ಬೆಲ್ಲ ಕೆಲವು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಲಾಡು ಮಾಡೋಣ ಅನ್ಕೊಂಡಿದ್ದೀನಿ. ಅಚ್ಚಾ, ಅದರಲ್ಲಿ ಏನ್ ಕಂಟೆಂಟ್ಸ್ ಬಾರಿ ಒಳ್ಳೇದ, ಆರೋಗ್ಯಕ್ಕೆ ಒಳ್ಳೇದ? ಆರೋಗ್ಯದ ಬೆನಿಫಿಟ್ ನಾನು ಇವಾಗ ನೆಕ್ಸ್ಟ್ ಹೇಳ್ತೀನಿ ನಿಮ್ಗೆ. ನಾನು ನಿಮ್ಮ ಪ್ರತಿಭಾ ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಒಂದು ವಿಶೇಷವಾದ ಮಕ್ಕಾನ ಲಡ್ಡು, ಅಂದ್ರೆ ಅದಕ್ಕೆ ಫಾಕ್ಸ್ ಸೀಡ್ಸ್ ಅಂತ ಕರೀತಾರೆ, ಲೋಟಸ್ ಸೀಡ್ಸ್ ಅಂತ ಕರೀತಾರೆ, ಫಾಕ್ಸ್ ನಟ್ಸ್ ಸಾರಿ, ಮತ್ತೆ ತಾವರೆ ಬೀಜ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದರದ್ದು ಹೆಲ್ತ್ ಬೆನಿಫಿಟ್ಸು ಬೇಕಾದಷ್ಟಿದೆ. ಇದು ಕೊಲೆಸ್ಟ್ರಾಲ್ನ ಲೋ ಮಾಡುತ್ತೆ, ಇನ್ ಅದರ್ ವರ್ಡ್ಸ್ ಇದು ಹಾರ್ಟ್ ಫ್ರೆಂಡ್ಲಿ. ಇದು ಮತ್ತೆ ಇದು ರಿಚ್ ಇನ್ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ಸು. ಇದು ಕಿಡ್ನಿ ಫ್ರೆಂಡ್ಲಿ ಕೂಡ, ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇದೆ. ಮತ್ತೆ ಇದು ನಿಮಗೆ ಯಾವಾಗಲೂ ಒಂದು ಮುಷ್ಟಿ ಎರಡು ಮುಷ್ಟಿ ದಿವಸ ತಿಂದರೆ, ಇದಕ್ಕೇನಂದ್ರೆ ಹಸಿ ತಿನ್ನಬಾರ್ದು, ಇದನ್ನು ರೋಸ್ಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಖಾರ ಮತ್ತು ಉಪ್ಪು ಹಾಕಿ ತಿಂದರೆ ಇದು ನಿಮಗೆ ತುಂಬ ಒಳ್ಳೆಯದು. ಇದು ನಿಮಗೆ ಯಂಗ್ ಆಗಿ ಕಾಣೋ ಹಾಗೆ ಮತ್ತು ನಿಮ್ಮದು ಸ್ಕಿನ್ನು ಶೈನಿಂಗ್ ಆಗಿ ಕಾಣೋ ಹಾಗೆ ಮಾಡ್ತದೆ. ಹೀಗೆ ನಾನಾ ಬೆನಿಫಿಟ್ಗಳನ್ನು ಹೊಂದಿದೆ ಇದು ಈ ಮಕ್ಕಾನ. ಹಾಗಾಗಿ ಅದರದ್ದು ಲಡ್ಡೂನ ಇವತ್ತು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಬೇಕಾದಷ್ಟು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ಮತ್ತು ಪಿಸ್ತಾ, ಅಕ್ರೂಟು, ಕೊಬ್ಬರಿ ಎಲ್ಲ ಇಟ್ಟಿದ್ದೀನಿ. ಮತ್ತು ಕೆಲವು ಇಂಗ್ರೀಡಿಯೆಂಟ್ಸ್ ಬೇರೆನೂ ಇದೆ, ಎಲ್ಲ ಹಾಕ್ಬಿಟ್ಟು ಲಾಡು ಮಾಡ್ತೀನಿ ರೀ. ಹಾಗಾದ್ರೆ ಇದನ್ನು ಹೇಗೆ ಮಿಕ್ಸ್ ಮಾಡ್ತೀರಿ ನೀವು? ಇದು ಮಿಕ್ಸ್ ಮಾಡೋದು, ಅದನ್ನು ಹುರಿಯೋದು, ಅದೆಲ್ಲ ಪ್ರೊಸೆಸ್ ಮುಂದೆ ಹೇಳ್ತೀನಿ. ಈಗ ನೋಡಿ ಏನು ಮಾಡ್ಬೇಕು ಗೊತ್ತಾ? ಒಂದು ಟೇಬಲ್ ಸ್ಪೂನು ತುಪ್ಪನ ಪ್ಯಾನ್ಗೆ ಬಿಸಿ ಆದಮೇಲೆ ಹಾಕ್ಕೊಳ್ಳಿ. ಅದಕ್ಕೆ ನಾವು ಲೆಕ್ಕ ಮಾಡಿಟ್ಟಿದ್ದೀವಲ್ಲ 3 ಕಪ್ಪು ಫಾಕ್ಸ್ ನಟ್ಸು ಮಕ್ಕಾನ ಅಂತೀವಲ್ಲ, ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. 3-5 ನಿಮಿಷನೂ ತಾಗ್ಬೋದು, ನಿಮ್ಮ ಬರ್ನರ್ ಎಷ್ಟು ದೊಡ್ಡದಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ನಿಮಗೆ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ನೋಡಿ, ಕೈಯಲ್ಲಿ ಇಟ್ಕೊಂಡು ಹೀಗೆ ಪುಡಿ ಮಾಡಿದ್ರೆ ಇದು ಪುಡಿ ಆಗುತ್ತೆ, ಅಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಗೊತ್ತಾಯ್ತಲ್ಲ? ಜಸ್ಟ್ ಇವಾಗ ಒಂದು ಬಿಸಿ ಇದೆಯಲ್ಲ, ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು ಅದರದ್ದು. ಹೀಗೆ ಈಗ ಅದನ್ನು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ಹಾಗಾದ್ರೆ ಉಳಿದ ಐಟಮನ್ನು ಬಿಸಿ ಮಾಡಬೇಕಾ? ಹೌದು. ಟೇಬಲ್ ಸ್ಪೂನು ತುಪ್ಪ ಪ್ಯಾನ್ಗೆ ಹಾಕ್ಕೊಳ್ಳಿ. ಪ್ಯಾನ್ ಬಿಸಿ ಆಗಿದೆ, ಲೋ ಫ್ಲೇಮಲ್ಲಿ ಇಡಿ. ಈಗ ಅದಕ್ಕೆ ತುಪ್ಪ ಕರಗಿದ್ರಿಂದ 25 ಆಲ್ಮಂಡ್ಸು, 20 ಗೋಡಂಬಿ, ಮತ್ತೆ 10 ಅಕ್ರೂಟ್ ಹಾಕ್ಕೊಳ್ಳಿ. ಅಕ್ರೂಟ್ ಅಂದ್ರೆ ವಾಲ್ನಟ್ಸು. ನಿಮ್ಮ ಹತ್ರ ಜಾಸ್ತಿ ಇದ್ರೆ ನೀವು ಹಾಕೋಬಹುದು. ಈಗ ಚೆನ್ನಾಗಿ ಕೈಯಿಂದ ಸ್ಪ್ಯಾಟುಲಾಯಿಂದ ಸ್ಟೀರ್ ಮಾಡ್ತಾ ಇರಿ ಲೋ ಫ್ಲೇಮಲ್ಲಿ. ಅದು ಚೆನ್ನಾಗಿ ಪಫ್ ಅಪ್ ಆಗಿ ಬರಬೇಕು ಮತ್ತೆ ಪರಿಮಳಯುಕ್ತ ಆಗಬೇಕು. ಒಂದು 3-4 ನಿಮಿಷ ಆಗುತ್ತೆ. ಇವಾಗ ನೋಡಿ ಕರೆಕ್ಟಾಗಾಯ್ತು, ಕಾಣತ್ತಲ್ಲ ನಿಮಗೆ? ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ತಣ್ಣಗಾಗಬೇಕು ಅದು ಪೌಡರ್ ಮಾಡಲಿಕ್ಕೆ. ಅದೇ ಪ್ಯಾನ್ಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ 1 ಕಪ್ ಹಾಕ್ಕೊಳ್ಳಿ. ಮತ್ತೆ 2 ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕಿ. ಬಿಳಿ ಎಳ್ಳು ಇದು ಒಟ್ಟಿಗೆ ಹಾಕಿದ್ರಿಂದ ಚೆನ್ನಾಗಿ ಹುರಿದು ಬರುತ್ತೆ. ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ. 2-3 ನಿಮಿಷ ಆಗತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಈ ತರ ಆಗಬೇಕು ಅಂದ್ರೆ ಪರಿಮಳ ಆಗತ್ತೆ. ಅದು ಕೊಬ್ಬರಿ ಅಲ್ವಾ, ನೀವು ಬೇಕಾದ್ರೆ ಕೊಬ್ಬರಿ ಹಾಕೋಬಹುದು. ನಿಮ್ಮ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇಲ್ಲದೆ ಇದ್ರೆ ಈಗ ಅದನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ. ತಣ್ಣಗಾದ್ಮೇಲೆ ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಅದಕ್ಕೆ ಇವಾಗ 3 ಟೇಬಲ್ ಸ್ಪೂನು ಹುರಿದು ಪುಡಿ ಮಾಡಿರುವಂತ ಕಡಲೆಕಾಯಿ ಬೀಜದ ಪುಡಿ ಹಾಕಿ, 1 ಟೀಸ್ಪೂನು ಏಲಕ್ಕಿ ಪುಡಿ ಹಾಕಿ, ಪಿಸ್ತಾ ಸಿಗುತ್ತಲ್ಲ ಪಿಸ್ತಾ, ಅದು ಸಾಲ್ಟ್ ಇಲ್ಲದೆ ಇರೋದು ಕಟ್ ಮಾಡಿ ಹಾಕಿ. 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಈಗ ಒಂದ್ಸತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ನಾವು ಹುರಿದಿರುವಂತ ತಾವರೆ ಬೀಜ ಇದೆಯಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಮುಚ್ಚಲ ಮುಚ್ಚಿಬಿಟ್ಟು ಕೋರ್ಸ್ ಆಗಿ ಪೌಡರ್ ಮಾಡಿ, ನೈಸ್ ಮಾಡೋದು ಬೇಡ. ಈಗ ಕರೆಕ್ಟಾಗಿ ಆಗಿದೆಯಂತ ಸ್ಪೂನ್ ಹಾಕಿ ನೋಡ್ಕೊಳ್ಳಿ. ಪರ್ಫೆಕ್ಟಾಗಿ ಆಗಿದೆ ಕೋರ್ಸ್ ಪೌಡ್ರು. ಈಗ ಡ್ರೈ ಫ್ರೂಟ್ಸ್ ಹುರಿದಿದ್ದೀಯಲ್ಲ, ಬಾದಾಮಿ ಎಲ್ಲ, ಅದನ್ನು ಹಾಕ್ಕೊಳ್ಳಿ.
ಇದನ್ನು ಮುಚ್ಚಲ ಮುಚ್ಚಿಬಿಟ್ಟು ಕೋರ್ಸ್ ಪೌಡರ್ ಮಾಡ್ಕೊಳ್ಳಿ. ಒಂದೆರಡು ತುಂಡು ಉಳಿತು ಅಂದ್ರೂ ಬೇಜಾರಿಲ್ಲ, ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೆ ನಾನು ಪಿಸ್ತಾ ಪೌಡರ್ ಮಾಡಲಿಲ್ಲ. ಈಗ ಕರೆಕ್ಟ್ ಆಗಿದೆಯಾ ಅಂತ ಪೌಡರ್ ನೋಡ್ಕೊಳ್ಳಿ. ಕೋರ್ಸ್ ಮಾಡಿದೀನಿ ನೋಡಿ, ಪೌಡರ್ ಕರೆಕ್ಟ್ ಆಯ್ತು. ಈಗ ಅದು ತಾವರೆ ಬೀಜದ ಪೌಡರ್, ಮಖಾನ ಪೌಡರ್ ಇದೆಯಲ್ಲ, ಅದನ್ನ ಬೌಲ್ಗೆ ಹಾಕೊಳ್ಳಿ, ಮಿಕ್ಸಿಂಗ್ ಬೌಲ್ಗೆ. ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಹಾಕೊಳ್ಳಿ. ಒಟ್ಟಿಗೆ ಒಂದು ಮಿಕ್ಸ್ ಮಾಡಿ. ಈಗ ಕಾಣ್ತದೆ ನೀವು ಬೆಲ್ಲ ಹಾಕಿದ್ರೆ ಲಡ್ಡು ಕಟ್ತೀರಲ್ವಾ? ಅದ್ರ ಪ್ರೋಸೆಸ್ ಇವಾಗ ಮುಂದೆ ಹೇಳ್ತೀನಿ ಏನು ಅನ್ಬಿಟ್ಟು. ಈಗ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. ಲೋ ಫ್ಲೇಮಲ್ಲಿಡಿ. ಪ್ಯಾನ್ ಕಾದಿದೆ, ತುಪ್ಪ ಕರಗ್ತು. ಈಗ ಅದಕ್ಕೆ 1.5 ಕಪ್ ಬೆಲ್ಲ ಹಾಕೊಳ್ಳಿ, ಕಟ್ ಮಾಡಿಟ್ಟಿರೋದು. ಯಾವುದು ಬೆಲ್ಲ ಆಗತ್ತೆ. ಕೈ ಆಡಿಸ್ಕೋತಾ ಇರಿ ಚೆನ್ನಾಗಿ. ನೋಡಿ ಕರಗ್ತಾ ಬರುತ್ತೆ ಈಗ ಬೆಲ್ಲ. ಕಾಣತ್ತಲ್ಲ ನೋಡಿ, ಕರಗ್ಲಿಕ್ಕೆ ಶುರು ಆಯ್ತು ಚೆನ್ನಾಗಿ. ಈಗ ಅದಕ್ಕೆ 3 ಟೇಬಲ್ ಸ್ಪೂನು ನೀರು ಹಾಕೊಳ್ಳಿ. ಇದೊಂದು ಪ್ರೋಸೆಸ್ಸು, ಯಾಕಂದ್ರೆ ಈ ಪ್ರೋಸೆಸ್ಗೆ ನಾವು ನೀರು ಹಾಕ್ಲೇಬೇಕಾಗತ್ತೆ. ಸೊ 3 ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ. ಓ, ಈಗಾದ್ರೆ ಅದನ್ನು ತಣ್ಣಗೆ ಮಾಡ್ಬೇಕಾ? ಅದ್ರ ಪ್ರೋಸೆಸ್ ಅನ್ನ ನಾನು ಮುಂದೆ ಹೇಳ್ತೀನಿ, ನೋಡ್ಕೊಳ್ಳಿ. ನೀವು ಕೇಳಿದ್ರಲ್ಲ ಈಗ ಇದು ಬೆಲ್ಲದ ಪಾಕನ ತಣ್ಣಗೆ ಮಾಡ್ತೀಯಾ ಅಂತ. ಅದು ಬಿಸಿ ಇರಬೇಕಾದ್ರೆ ಬೆಲ್ಲದ ಇದಕ್ಕೆ ಲಡ್ಡು ಮಿಕ್ಸ್ಗೆ ಹಾಕ್ಬೇಕ್ರಿ ಇದನ್ನ. ಆವಾಗ ಮಾತ್ರ ನಮ್ಗೆ ಲಡ್ಡುನ ಬಿಸಿ ಬಿಸಿ ಇರಬೇಕಾದ್ರೆ ಕಟ್ಟಕ್ ಬರುತ್ತೆ. ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇಲ್ಲದಿದ್ರೆ ನಮಗ್ ಬೈಂಡಿಂಗೇ ಬರೋದಿಲ್ಲ. ತಣ್ಣಗಾದ್ರೆ ಬೈಂಡಿಂಗ್ ಬರೋದೇ ಇಲ್ಲ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಷ್ಟೊತ್ತಂಕ ನಾವು ಸ್ಪೂನಿಂದ ಮಾಡಿದ್ವಿ, ಕೈಯಿಂದ ಮಿಕ್ಸ್ ಮಾಡ್ಕೋಬಹುದು. ನಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ಅದ್ರ ಹೀಟ್ನ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ ಆದಾಗೆ ಕಾಣತ್ತೆ. ಅದಕ್ಕೋಸ್ಕರ ತುಪ್ಪ ಒಂಚೂರು ಹಾಕ್ತೀರಾ? ಹಾ ನೋಡಿ, ಎಷ್ಟು 3 ಚಮಚ ಹಾಕಿದ್ರೆ ಸಾಕಾ? 3 ಟೇಬಲ್ ಸ್ಪೂನ್ ಹಾಕ್ಬಿಡಿ, ಕರೆಕ್ಟ್ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ತೀನಿ ನೋಡಿ. ಕಟ್ತಾ ಇದ್ದೀನಿ ನೋಡಿ. ಈಗ ಬಿಸಿ ಇರ್ಬೇಕಾದ್ರೆ ಕಟ್ಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಬರಲ್ಲ ನೋಡಿ, ಎಷ್ಟು ಚೆನ್ನಾಗಾಯ್ತು. ತಿನ್ಬೇಕು ಅಂತ ಅನ್ಸಲ್ವೇನ್ರಿ ನಿಮ್ಗೆ? ಇವಾಗ ನೋಡಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ, ಎಷ್ಟು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಾಗತ್ತೆ.